ಕೆಡಿಸೋ ಸಂದರ್ಭಗಳು ಬರುತ್ತೆ ಅಂತದ ಯಾವುದೋ ಒಂದು ಸಂದರ್ಭ ಈಗ ಬಂದಿದೆ ಅದಕ್ಕೆ ನಮ್ಗಳ ಮುಖ ಹೀಗಿರೋದು ಗೌರಿ ನೀನು ನಿನ್ನ ಫ್ರೆಂಡ್ನ ಮಾತಾಡಿಸ್ತಾರು ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಹೋಗ್ತೀನಿ ಯಾಕೆ ಗೌರಿ ಎಲ್ಲರೂ ಒಬ್ಬೊಬ್ಬರಾಗೆ ಹೋಗ್ತಾ ಇದ್ದಾರೆ ನಾನು ಬಂದಿದ್ದು ಯಾರಿಗೂ ಇಷ್ಟ ಆಗಲಿಲ್ವಾ ಅಯ್ಯೋ ಹಾಗೇನಿಲ್ಲ ಹಿಮ್ಮ ಅದು ನೀನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ ನೋಡು ನಾನು ಇದ್ದಕ್ಕಿದ್ದಾಗೆ ಬರಲಿಲ್ಲ ಗೌರಿ ನಾನು ಬರ್ತೀನಿ ಅಂತ ನೆನ್ನೆ ದೊಡ್ಡತ್ತೆ ಕಾಲ್ ಮಾಡಿ ಹೇಳಿದ್ದೆ ಅದಕ್ಕೇನಾ ದೊಡ್ಡತ್ತೆ ಇವತ್ತು ನಾನೇ ಅಡುಗೆ ಮಾಡಿ ಬಡಿಸ್ತೀನಿ ಶತ್ರುಗಳಿಗೆ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಿದ್ರೆ ಈ ಮನೆ ಕಡೆ ತಲೆಯಾಗ ಕೂಡ ಮಲಗಲ್ಲ ಅಂತ ಹೇಳಿದ್ದು ಇದ್ದಕ್ಕಿದ್ದಾಗೆ ಇವಳು ಯಾಕೆ ಇಲ್ಲಿ ಬಂದಿದ್ದಾಳೆ ಅವಳು ಬರ್ತಾಳೆ ಅನ್ನೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು ನನ್ನ ಫೋನ್ ಮಾಡಿ ಹೇಳಿದ್ಲು ಹೌದಾ ಹ್ಮ್ ಮಹಾಶಿನ್ ಮೊಬೈಲ್ಗೆ ಫೋನ್ ಮಾಡಿರ್ತಾಳೆ ಆನ್ ಫೋನ್ ಸಿಕ್ಕಿರಲ್ಲ ಅದಕ್ಕೆ ಮನೆ ನಂಬರ್ಗೆ ಫೋನ್ ಮಾಡಿದಾಳೆ ಅಲ್ಲ ನನ್ನ ಮಗ ಇವಳನ್ನ ಬಿಟ್ಟಮೇಲೆ ಇವಳು ಯಾಕೆ ಇಲ್ಲಿ ಬಂದು ಹೋಗಿ ಮಾಡಬೇಕು ಒಳ್ಳೇದಾಯ್ತು ಬಿಡಿ ಅಕ್ಕ ಸತ್ಯ ಏನಾದರೂ ಬಾಕಿ ಉಳಿದಿದ್ರೆ ಈಚೆ ಬರತ್ತಲ್ವಾ ಅವಳ ಪಾಲಗ ಮಹೇಶನೇ ಉಳಿದಿಲ್ಲ ಅಂದಮೇಲೆ ಯಾವ ಸತ್ಯ ಬರೋಕ್ ಸಾಧ್ಯ ಅಕ್ಕ ಹಿಮಾ ಗೌರಿನ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ದಾಳೆ ನೋಡಿದ್ರ ನಮ್ ಗೌರಿಗೂ ಅವಳಿಗೆ ಹೇಗೆ ಉತ್ತರ ಕೊಡ್ಬೇಕು ಅಂತ ಗೊತ್ತು ಸರಿಯಾಗಿ ಕೊಡ್ತಾಳ್ ಬಿಡು ಆ ಹಿಮನ್ ಮುಖ ನೋಡಿ ಮಹೇಶ ಅದ್ ಹೇಗೆ ಮಾತಾಡಿಸ್ತಾನೋ ಏನೋ ಗೊತ್ತಿಲ್ಲ ನನ್ ಪ್ರಕಾರ ಅವನವಳ ಮುಖ ನೋಡೋದೇ ಇಲ್ಲ ಅನ್ಸುತ್ತೆ ಯಾವುದಕ್ಕೂ ಒಳ್ಳೇದೆ ಆದಷ್ಟು ಬೇಗ ಅವಳಿಲ್ಲಿಂದ ತೊಲಗಿದ್ರೆ ಸಾಕು ವಿಷದ ಮುಳ್ಳು ಹತ್ರ ಇದೆ ಅಂತ ಗೊತ್ತಾದಾಗ ಪಕ್ಕದಲ್ಲಿ ನಡ್ಕೊಂಡು ಹೋಗೋದು ಜಾಣ್ತನ ಅದನ್ನ ಎತ್ತು ಬಿಸಾಕೋದು ಜವಾಬ್ದಾರಿ ಅದು ನಿಜ ಅಕ್ಕ ಇಲ್ಲ ಗೌರಿ ಇವತ್ತು ನಿನ್ನ ಮಾತೇ ವಿಚಿತ್ರವಾಗಿದೆ ಮಾತಾಡ್ಲೋ ಬೇಡವೋ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ ಏನಾಗಿದೆ ನಿಂಗೆ ಇಲ್ಲ ಅಂಥದ್ದೇನೂ ಇಲ್ಲಪ್ಪ ನಾನು ಆರಾಮಾಗೇ ಇದ್ದೀನಿ ಹಿಮಾ ನೀನು ಇಲ್ಲೇ ಕೂತಿರು ನಾನು ನಿನ್ನ ತಿನ್ನೋದಕ್ಕೆ ಏನಾದರೂ ಕುಯ್ಕ್ಲಿ ತೊಗೊಂಡ್ಬರ್ತೀನಿ ಏನೋ ಆಗಿದೆ ನಾನು ಏನಾದರೂ ಬರಬಾರ್ದು ಸಮಯದಲ್ಲಿ ಬಂದ್ಬಿಟ್ಟಿದ್ದೀನ ಅಯ್ಯೋ ಚೂರು ಇಲ್ಲಿ ಇದ್ಕೊಂಡು ನನಗೆ ಫೋನ್ ಮಾಡ್ತಿದ್ದಾಳಲ್ಲ ಏನು ಮಾಡೋದಪ್ಪ ಹಲೋ ಹಾಯ್ ಮಾ ನೀನು ಬೆಂಗಳೂರು ರೀಚ್ ಆಗೋದಿನ ಎಷ್ಟೊತ್ತಾಗುತ್ತೆ ಹಾಂ ನೀನು ಹೊರಟೇ ಇಲ್ಲ ಮಾಹೆ ಅಂದರೆ ರೋಡಲ್ಲಿ ನಿಂತ್ಕೊಂಡು ಆ ಕಡೆ ಹೋಗೋದ ಈ ಕಡೆ ಹೋಗೋದ ಅಂತ ದಾರಿ ಹುಡುಕ್ತಿದ್ಯಾ ಇಲ್ಲ ದಾರಿ ಹುಡುಕೊಂಡು ಗೌರಿ ಮನೆಗೆ ಬಂದ್ಬಿಟ್ಟೆ ಅಂತೂ ನಾನು ಯಾವ್ದನ್ನ ಬೇಡ ಅಂತ ಹೇಳ್ತೀನೋ ನೀನು ಅದನ್ನೇ ಮಾಡ್ತೀಯಲ್ವಾ ಹಾಗಲ್ವೋ ಮಾಹೆ ಏನು ಹೇಗಲ್ಲ ನಾನು ಇಲ್ಲಿ ನಿನಗೋಸ್ಕರ ಕಾಯ್ತಿದ್ದೀನಿ ಅನ್ನೋ ನಿನಗೆ ಗೊತ್ತಿಲ್ವಾ ಹೇಳು ಈಗ ನಾನು ಹೇಳೋ ಮಾತನ್ನು ಕೇಳಿಸ್ಕೋತೀಯಾ ಅಥವಾ ಒಬ್ಬನೇ ಮಾತಾಡ್ತೀಯಾ ಅಲ್ಲ ಹಿಮಾ ಈಗ ನೀ ನನ್ನ ಮಾತು ಕೇಳ್ತಿದ್ರೆ ನನಗೆ ಕೋಪ ಬರುತ್ತೆ ಸರಿ ಹೇಳು ನಾನು ಗೌರಿ ಮನೆಗೆ ಬಂದಿದ್ದೀನಿ ಹೇಳಿದ್ಯಲ್ಲ ಆದ್ರೆ ಇಲ್ಲಿ ಎಲ್ಲರೂ ಯಾವುದೋ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ ಅನ್ಸ್ತಿದೆ ಅವ್ರ ಟೆನ್ಷನ್ ಕಟ್ಕೊಂಡು ನಮ್ಗೆ ಏನಾಗಬೇಕು ನೀನು ಇಲ್ಲಿ ಊರಿಗೆ ಬಂದಿಲ್ಲ ಅನ್ನೋದೇ ನನ್ನ ಟೆನ್ಷನ್ ಗೊತ್ತಾ ನೋಡು ಮಾಹಿ ನನಗೆ ಏನು ಅನ್ನಿಸ್ತಿದೆ ಗೊತ್ತಾ ಗೌರಿ ಮತ್ತೆ ಅವಳ ಗಂಡನ ಮಧ್ಯೆ ಡಿವೋರ್ಸ್ ಆಗಿ ಅವರಿಬ್ರು ದೂರ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ ಅವಳ ಗಂಡ
ಅದೇ ಕೆಲಸ ಮಾಡಿದನೆ ಅನ್ಸ್ತಾ ಇದೆ. ಹಿಮಾ ಸುಮ್ಮನೆ ಯಾರರನ್ನೋ ಯಾಕೆ ಬೈತ್ಯಾ? ಮನೆ ಹಾಳನ್ನ ಇನ್ನೇನ ಅನ್ಬೇಕು? ಇಷ್ಟಕ್ಕೂ ಅವನು ನಮ್ಮ ಗೌರಿಗೆ ಮೋಸ ಮಾಡಿರೋ ವ್ಯಕ್ತಿ ತಾನೆ. ಈಗ ಏನು ಮಾಡಬೇಕು ಅಂತಿದ್ಯಾ? ಅಲ್ಲೇ ಒಂದು ತಿಂಗಳಿದ್ದು ಎಲ್ಲದನ್ನು ವಿಚಾರಿಸ್ಕೊಂಡು ಆಮೇಲೆ ಬರಬೇಕು ಅಂತಿದ್ಯಾ? ಹಾಗೆಲ್ಲ ಏನು ಇಲ್ಲ ಕಣ. ವಿಷಯ ಏನು ಅಂತ ತಿಳ್ಕೊಂಡು ಅದಕ್ಕೆ ನನ್ನ ಕೈಲಾದ ಸಹಾಯನ ಮಾಡ್ಬಿಟ್ ಬರ್ತೀನಿ. ಹಿಮಾ ನಮಗೆ ಅವರು ಸಬ್ರಿ ಯಾಕೆ? ಅವರು ಬೆಂಗಳೂರಿಗೆ ಬಂದಾಗ ನೀನು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಸಹಾಯ ಮಾಡಿ ಕಳಿಸಿದ್ಯಾ. ನೋಡು ಮಹಿ, ಫ್ರೆಂಡ್ ಅಂದಮೇಲೆ ಒಂದ್ಸತಿ ಸಹಾಯ ಮಾಡಿ ಸುಮ್ಮನೆ ಆಗ್ಬಿಡೋದಲ್ಲ. ಜೀವನ ಪೂರ್ತಿ ನವರ ಸಹಾಯಕ್ಕೆ ಇರಬೇಕು. ಇಲ್ಲಿ ಏನಾಗಿದೆ ಅಂತ ವಿಚಾರಿಸ್ಕೊಂಡು ನಾನು ಆಮೇಲೆ ಕಾಲ್ ಮಾಡ್ತೀನಿ. ನೀನು ಅಪ್ಡೇಟ್ ಮಾಡೋದು ಏನು ಬೇಕಾಗಿಲ್ಲ, ಇಲ್ಲಿಗೆ ಬಂದ್ರೆ ಸಾಕು. ಆಯ್ತು ಮಹಿ, ಬರ್ತೀನಿ. ಮೊದಲು ಅಜ್ಜಮ್ಮನ ಹತ್ರ ಮಾತಾಡಬೇಕು. ಬಾಯ್. ಹಾಳು ಮಾಡಿದ ಹಾವು ರಾಣಿ ಅವಳು. ಅವಳು ನೋಡ್ತಾ ಇದ್ರೆ ಮಕ್ ಮಕ್ಕ ಬಾರಿಸ್ಬೇಕು ಅನ್ನಷ್ಟು ಕೋಪ ಬರ್ತಾ ಇದೆ ನನಗೆ. ಬೇಡ ಬೇಡ ಅಂದ್ರು ಬರೋ ಸಮಸ್ಯೆ ಎದುರುಗಡೆ ಬಂದು ಕೂತಿದ್ಯಲ್ಲ, ಏನಪ್ಪ ಮಾಡ್ಲಿದ್ದೇವ್ರೆ? ಅಯ್ಯೋ ಅಯ್ಯಪ್ಪ ಶಿವನೇ, ಸುಮ್ಮನಿರೋ ನೀನು. ಹೋಗೋದೆಲ್ಲಿ ಇರೋದೆಲ್ಲಿ ಅಂತ ನನಗೆ ಗೊತ್ತಾಗ್ರೆ ಒದ್ದಾಡ್ತಾ ಇದ್ದೀನಿ. ನಿಂದೊಂದು ಕತೆ ಬೇಕಾದ ಕರಿತೀನಿ, ಹೋಗು. ಅಜ್ಜಮ್ಮ ಅಜ್ಜಮ್ಮ ತಾಯಿ ಹೊರಟಿ ಅಮ್ಮ, ಹೋಗುಟ್ಪ ಒಳ್ಳೇದಾಗ್ಲಿ. ಅಯ್ಯಯ್ಯೋ ನಾನೆಲ್ಲಿ ಇಷ್ಟು ಬೇಗ ಹೋಗ್ತೀನಿ? ಇನ್ನ ಸರಿಯಾಗಿ ಮಾತೇ ಶುರು ಆಗಿಲ್ಲ. ಸದ್ಯ ನೀವ್ ಇಲ್ಲೇ ಇದ್ದೀರಲ್ಲ, ಮೊದ್ಲು ನಿಮ್ ಹತ್ರ ಮಾತಾಡ್ಬಿಡ್ತೀನಿ. ಸರಿ, ಇನ್ನೂ ಸರಿಯಾಗಿ ಮಾತೇ ಶುರು ಆಗಿಲ್ಲ ಅಂದ್ರೆ ಏನರ್ಥ? ಕೇಳ್ಬೇಕಾಗಿರೋ ವಿಷಯನ ಕೇಳೋದು ಅಂತ. ಹೇಳ್ಬೇಕಾದ್ದು ಕೇಳ್ಬೇಕಾದ್ದು, ಏನ್ ಬಾಕಿ ಉಳ್ದಿದೆ? ಇದೆ ಅಜ್ಜಮ್ಮ. ಈಗ ಗೌರಿ ಜೀವನ ಹೇಗಿದೆ? ತುಂಬಾ ಚೆನ್ನಾಗಿದೆ. ಅದೇನಾದ್ರೂ ಕೆಟ್ಟಿದ್ದು ಗೊತ್ತಾದ್ರೆ ಅದನ್ನ ಕೆಡಿಸಿದ ಮಹಾನುಭಾವರಿಗೆ ಮುಖ ಕಿತ್ತೋಗಂಗೆ ಪೊರ್ಕೆ ತಗೊಂಡು ಹೊಡಿಯಲ್ವಾ? ಅಲ್ಲ ಅಜ್ಜಮ್ಮ, ನಾನ್ ಕೇಳಿದ್ದು ಗೌರಿ ಮತ್ತೆ ಅವಳ ಗಂಡ ಚೆನ್ನಾಗಿದಾರ ಅಂತ. ತುಂಬಾ ಚೆನ್ನಾಗಿದ್ದಾರೆ, ಯಾವಾಗ್ಲೂ ಜೊತೆಲ್ಲೇ ಇರ್ತಾರೆ, ಒಬ್ಬರನ್ನೊಬ್ಬರು ಬಿಟ್ಕೊಡಲ್ಲ. ನಿನಗೆ ಗೊತ್ತಿದ್ಯಾ ಹುಡುಗಿ, ನಮ್ಮ ಗೌರಿ ಫೋಟೋ ಮೇಲೆ ಒಂದು ಸಣ್ಣ ಧೂಳು ಬಿದ್ರು ನನ್ನ ದೊರೆಗೆ ಕೋಪ ಬಂದ್ಬಿಡತ್ತೆ. ಎಲ್ಲ ಜನ್ಮಕ್ಕೂ ನಾವಿಬ್ರೆ ಅನ್ನೋ ತರ ಬದುಕ್ತಾ ಇದ್ದಾರೆ, ಬದುಕಿರ್ತಾರೆ. ದಯವಿಟ್ಟು ಅದಕ್ಕೆ ಮಾತ್ರ ಕಣ್ಣು ಹಾಕ್ಬೇಡಮ್ಮ. ಅಯ್ಯೋ ನಾನ್ಯಾಕೆ ಕಣ್ಣಾಕ್ಲಿ ಅಜ್ಜಮ್ಮ? ಗೌರಿ ಅವಳ ಗಂಡನ ಜೊತೆ ನೂರ್ ಕಾಲ ನೆಮ್ಮದಿಯಿಂದ ಪ್ರೀತಿಯಿಂದ ಬದುಕ್ಲಿ ಅಂತ ನಾನು ದಿನ ದೇವರಲ್ಲಿ ಬೇಡ್ಕೋತೀನಿ ಗೊತ್ತಾ? ಅಯ್ಯೋ ದೇವ್ರೇ, ಇವಳಿಗೆ ಇಂಥ ಒಳ್ಳೆ ಬುದ್ಧಿನೂ ಇದೆಯಾ? ಅವಳಿಗೊಂದು ಸಣ್ಣ ನೋವಾದ್ರೂ ನಾನು ಸಹಿಸಲ್ಲ ಅಜ್ಜಮ್ಮ. ಗೌರಿ ಯಾವಾಗ್ಲೂ ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಓಹೋ, ಇವಳು ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದ್ದಾಳೆ ಅನ್ಸತ್ತೆ. ನಿಜಕ್ಕೂ ನಾನು ಇವತ್ತು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು ಅಜ್ಜಮ್ಮ. ಯಾಕೆಂದ್ರೆ ಗೌರಿ ಹೇಗಿದ್ದಾಳು ಅನ್ನೋ ಆತಂಕ ನನ್ನ ದಿನ ಕಾಡ್ತಾನೆ ಇತ್ತು. ಈಗ ನನ್ಗೆ ಗೌರಿ ಚೆನ್ನಾಗಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ನನ್ಗೆ ಸಿಹಿ ತಿಂದಷ್ಟು ಖುಷಿ ಆಯ್ತು. ಬೆಂಗಳೂರಿಗೆ ಹೋಗಿದ ತಕ್ಷಣ ಮೊದಲು ದೇವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿಸಿ ಎಲ್ರಿಗೂ ಅನ್ನದಾನ ಮಾಡಿಸ್ತೀನಿ. ಏನು, ನಮ್ ಗೌರಿಗೋಸ್ಕರ ದೇವ್ರಲ್ಲಿ ನೀನು ಪ್ರಾರ್ಥನೆ ಮಾಡ್ತೀಯ? ಹೌದು. ನಮ್ಮ ಗೌರಿ ಸಂತೋಷ ನಿನಗೆ ಸಿಹಿ ತಿಂದಷ್ಟು ಖುಷಿನಾ? ಹಾ. ನಮ್ಮ ಗೌರಿ ಹೆಸರಲ್ಲಿ ದೇವ್ರಿಗೆ ಬೆಣ್ಣೆ ಅಲಂಕಾರ ಎಲ್ಲರಿಗೂ ಅನ್ನದಾನ ಮಾಡಿಸ್ತೀಯ? ಮತ್ತಿನ್ನೇನಜ್ಜಮ್ಮ, ಗೌರಿ ಅಂತ ಒಳ್ಳೆ ಹುಡುಗಿ ಎಲ್ಲೇ ಇದ್ರು ಹೇಗೆ ಇದ್ರು ಚೆನ್ನಾಗಿರ್ಬೇಕು, ಯಾಕೆಂದ್ರೆ ಅವಳು ಒಳ್ಳೆತನ ನೂರ್ ಜನನ ಕಾಪಾಡುತ್ತೆ. ಏ ತಾಯಿ, ಏನಮ್ಮ ನೀನ್ ಇಷ್ಟು ಒಳ್ಳೆ ಹುಡುಗಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಕಣ, ನೀನ್ ಇಲ್ಲಿದ್ಯಾ?
ನಿನ್ಗೋಸ್ಕರ ಎಲ್ಲ ಕಡೆ ಹುಡುಕ್ದೆ ಗೊತ್ತಾ? ಗೌರಮ್ಮ ಬಾ ತಾಯಿ ಬಾ, ಇವಳನ್ನ ಮನೆಗೆ ಕರ್ಕೊಂಡು ಹೋಗಿ ಹೊಟ್ಟೆ ತುಂಬಾ ಊಟ ಗೀಟ ಮಾಡಿಸಿ ಕಳಿಸು. ಆಗ್ಲೇ ಬರೀ ಕಾಫಿ ಅಂದ್ರೆ ಬಂದ ತಕ್ಷಣ ಕಾಫಿ ಕಣಮ್ಮ, ಆಮೇಲೆ ಮಿಕ್ಕಿದ್ದು. ಏ ಹುಡುಗಿ, ಈಗ ನನಗೆ ಆಗ್ತಿರೋ ಸಂತೋಷಕ್ಕೆ ಹೀಗೆ ತೋಟಕ್ಕೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೊಂದು ನಮಸ್ಕಾರ ಹಾಕ್ಬೇಡಣ ಅನಿಸ್ತಾ ಇದೆ. ಮತ್ತೋಗಿ ನಿನ್ ಮನೆಗೆ ಊಟ ಮಾಡ್ಕೊಂಡು ಹೋಗಮ್ಮ, ಕರ್ಕೊಂಡು ಹೋಗೋ ತಾಯಿ. ಅಬ್ಬಾ, ನನ್ನ ದೊರೆಯ ಒಂದು ಕಾಲದ ಮೋಹ ಇವತ್ತು ನಮ್ಮ ಗೌರಿಗೆ ಹಿತ ಬಯಸ್ತಾ ಇದೆ ಅಂದ್ರೆ ನಿಜವಾಗ್ಲೂ ನನ್ನ ದೊರೆ ಸಂಸಾರಕ್ಕೆ ಇನ್ನು ಮುಂದೆ ಯಾವ ದೋಷನೂ ತಟ್ಟೋದಿಲ್ಲ. ಒಟ್ಟಿನಲ್ಲಿ ನನ್ನ ಮಕ್ಕಳ ಬಾಳಿಗೆ ಮುಳ್ಳಾಗಿದ್ದವಳು ಇವತ್ತು ಹೂವಾಗಿದ್ದಾಳೆ. ಸಂತೋಷ. ಲೇ ಮಾದೇಶ ಬರೋ, ಗಾಡಿ ತೆಗಿ ಬರೋ. ತಾಯಿ ಚಾಮುಂಡೇಶ್ವರಿ ಎಲ್ಲಾರನು ಹೀಗೆ ಇಟ್ಟಿರಮ್ಮ, ಈಗಲೇ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಏನ್ ಗೌರಿ ಇದು? ಆಗ್ಲೂ ನಾನು ನೋಡ್ತಾ ನಿಂತಿದ್ಯಲ್ಲ, ಬಾ ಕೂತ್ಕೋ. ಅದು ಇದು ನಮ್ಮನೆ ಸಂಪ್ರದಾಯ ಹಿಮ, ಬಂದಿರೋ ಅತಿಥಿನ ಕೂರಿಸಿ ನಾವು ನಿಂತಿರ್ಬೇಕು. ಅದನ್ನ ಅತಿಥಿಗಳ ಹತ್ರ ಇಟ್ಕೋ. ನಾನು ಈ ಮನೆ ಅತಿಥಿ ಅಲ್ಲ ಗೌರಿ, ನಿನ್ ಬೆಸ್ಟ್ ಫ್ರೆಂಡು. ಬಾ ಕೂತ್ಕೋ. ಆಮೇಲೆ ನಿಮ್ಮ ಅಜ್ಜಮ್ಮ ಎಲ್ಲ ವಿಷಯ ಹೇಳಿದ್ರು, ನನಗೆ ಎಲ್ಲ ಗೊತ್ತಾಯ್ತು. ಅಜ್ಜಮ್ಮ ನಿನಗೆಲ್ಲ ವಿಷಯ ಹೇಳಿಲ್ಲ ಹಿಮ. ಎಲ್ಲ ವಿಷಯ ಗೊತ್ತಾಗಿದ್ದಿದ್ರೆ ನೀನು ಇಷ್ಟು ಸಂತೋಷವಾಗಿರ್ತಾ ಇರಲಿಲ್ಲ. ಅಂದ್ರೆ ಸಂತೋಷ ಪಡೋ ವಿಷಯ ಇನ್ನ ಬಾಕಿ ಇದೆ ಅನ್ನು? ಬಾಕಿ ಇರೋ ವಿಷಯಗಳು ತೀರುತ್ತಾ ಅಥವಾ ಹೀಗೆ ಸಾಕ್ತಾ ಹೋಗುತ್ತಾ ಅನ್ನೋದೇ ಗೊತ್ತಾಗ್ತಿಲ್ಲ. ಏನ್ ಮಾತಾಡ್ತಿದ್ಯ ಗೌರಿ, ನೀನ್ ಹೇಳ್ತಿರೋದು ಒಂದೂ ಅರ್ಥ ಆಗ್ತಿಲ್ಲ ನಂಗೆ. ನಿನ್ ಗುಣನೇ ಹಾಗಲ್ವಾ ಹಿಮ, ನಿನಗ್ ಗೊತ್ತಿರೋದನ್ನ ಬೇರೆಯವ್ರಿಗೆ ಅರ್ಥ ಮಾಡ್ಸಕ್ ಹೋಗ್ತೀಯ ಹೊರತು ಎದುರುಗಡೆ ಇರೋರ್ನ ನೀನ್ ಯಾವತ್ತೂ ಅರ್ಥ ಮಾಡ್ಕೊಳಲ್ಲ. ಏನ್ ಜೋಕ್ ಮಾಡ್ತಿದ್ಯಾ? ಈಗ ನಾನು ನಿನ್ನೇನ್ ಅರ್ಥ ಮಾಡ್ಕೊಂಡಿಲ್ವಾ? ನನ್ ಮಹೀನ್ ಅರ್ಥ ಮಾಡ್ಕೊಂಡಿಲ್ವಾ? ಅರೆ, ನನ್ ಗಂಡನಾಗೋನ್ ಹೆಸರು ನ್ಯಾಪ್ಕ ಬರ್ತಿದ್ದಾಗೆ ನಿನ್ ಗಂಡನ ಬಗ್ಗೆ ಕೇಳ್ಬೇಕಾಗಿರೋದು ನ್ಯಾಪ್ಕ ಬಂತು ನೋಡು. ಎಲ್ಲೇ ನಿನ್ ಗಂಡ? ಏನು ಒಬ್ರನ್ನೊಬ್ರು ಬಿಟ್ಟಿರಲ್ವಂತೆ? ನಿನ್ ಫೋಟೋ ಮೇಲೆ ಸ್ವಲ್ಪ ಧೂಳು ಕೂತ್ರ ಒಂದ್ ಸಹಿಸಲ್ವಂತೆ? ಅಲ್ಲ ಗೌರಿ, ನಿನ್ನ ಅಷ್ಟೊಂದ್ ಇಷ್ಟಪಡೋ ನಿನ್ ಗಂಡ ಡಿವೋರ್ಸ್ ಕೊಡು ಅಂತ ಯಾಕಮ್ಮ ಕೇಳ್ಬೇಕಾಗಿತ್ತು? ಎಲ್ಲಿ ಕರಿ ಅವ್ರನ್ನ, ನಾನು ಅವ್ರ ಹತ್ರ ತುಂಬಾ ಮಾತಾಡ್ಬೇಕು. ಕರಿ ಗೌರಿ, ಇಲ್ಲ ನನ್ನನ್ನೇ ಅವ್ರ ಹತ್ರ ಕರ್ಕೊಂಡು ಹೋಗು ನಡಿ. ಗೌರಿ, ನೀನ್ ಇವಳನ್ನೇ ಗಮನಿಸ್ಕೊಳ್ತಾ ಇದ್ರೆ ಹೇಗೆ ಹೇಳು? ನಿನ್ ಗಂಡನು ಗಮನಿಸ್ಕೋಬೇಕಾನೆ. ಮಧುರತೆ, ನಾನು ಅದೇ ವಿಷಯ ಮಾತಾಡ್ತಾ ಇದ್ದೆ. ನೀನ್ ಯಾಕಮ್ಮ ಅವಳ ಗಂಡನ ವಿಷಯ ಮಾತಾಡ್ಬೇಕು? ಗೌರಿ ಹೋಗು, ಅಡ್ಗೆ ಮನೆಗೆ ಹೋಗಿ ತಿಂಡಿ ತಗೊಂಡು ಹೋಗು ನಿನ್ ಗಂಡಂಗೆ. ನಡಿ ಗೌರಿ, ನಾನು ಬರ್ತೀನಿ. ಹಿಮಾ, ನೀನ್ ಇಲ್ಲೇ ಕೂತ್ಕೊಂಡು ತಿಂಡಿ ತಿಂತಾ ಇರೋ, ಅವಳು ಹೋಗಿ ತಗೊಂಡ್ ಬರ್ತಾಳೆ. ಅಲ್ಲ ಮಧುರತೆ, ನಾನ್ ಗೌರಿ ಜೊತೆ ಮಾತಾಡ್ಕೊಂಡು. ನೋಡಮ್ಮ, ನಮ್ಮ ಅಡ್ಗೆ ಮನೆ ಎಲ್ಲ ನಿಮ್ ಪೇಟೆ ಅಡ್ಗೆ ಮನೆ ತರ ಅಲ್ಲ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ದಿನಾ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಣಿ ಉಟ್ಕೊಂಡು ಪೂಜೆ ಮಾಡಿರ್ಬೇಕು. ಯಾಕಂದ್ರೆ ಅದು ಆರೋಗ್ಯ ದೇವತೆ ನೆಲೆಸಿರೋ ಕೋಣೆ. ಗೌರಿ, ನೀನ್ ತಗೊಂಡ್ ಬಾ, ಇವಳು ಇಲ್ಲೇ ಇರ್ತಾಳೆ. ಒಬ್ಬೊಬ್ರು ಮನೆ ಸಂಪ್ರದಾಯ ಒಂದೊಂದರ. ಹಾಗ ನೋಡಕ್ ಹೋದ್ರೆ ನಾನು ಇವತ್ತು ಫ್ರೆಶ್ ಅಪ್ ಆಗಿಲ್ಲ, ಕ್ಯಾಂಪ್ ಇಂದ ಡೈರೆಕ್ಟ್ ಆಗಿ ಬಂದಿದ್ದೀನಿ. ಅದಕ್ಕೆ ಇಲ್ಲೇ ಇರೋದು ವಾಸಿ. ಆಮೇಲೆ ನನ್ನಿಂದ ಈ ಮನೆ ಕೆಟ್ಟದಾಗದ್ ಬೇಡ. ಕೂತ್ಕೊಮ್ಮ. ಸಂತಸ ಅರಳುವ ಸಮಯ, ಮರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ, ಶೃಂಗಾರ ಕಾವ್ಯ ರಮ್ಯ. ವೆರಿ ಗುಡ್ ಅಣ್ಣ. ಜೀವನದಲ್ಲಿ ಏನೇ ಆದ್ರೂ ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು, ಆಗ ಆಡೋ ಆಟನ ನಮ್ದಲ್ಲ ಅಂತ ಆಡ್ಬಹುದು. ನೀನು ಹೇಳೋದು ನಿಜ ಸಾಗ್ರಿ. ನೋಡಿಲಿ, ಗಂಟೆ ಹೊಡಿತು, ಮಹಿ ಫೋನ್ ಮಾಡಿದಾನೆ. ಹಲೋ ಮಹಿ, ಅಲ್ಲಿಂದ ಹೊರಟಿಯಾ? ಎಲ್ ಹೊರಡೋದ್ ಅಂಕಲ್, ತೊಂದ್ರೆ ಬಂದು ಕುತ್ತಿಗೆ ಹೇಸಕ್ತಿದೆ. ಕತ್ ಕುಯ್ಯೋದಕ್ಕೆ ನನ್ ಮಗಳೇನ ಇಲ್ವಲ್ಲಪ್ಪ. ಬಂದಿದ್ದಾಳೆ. ಯಾರು? ಶಿಮ್ಮ, ನಮ್ಮನೆಗೆ ಬಂದಿದ್ದಾಳೆ ಅಂಕಲ್.
ಏನಪ್ಪ ಹೇಳ್ತಾ ಇದೀಯಾ ಹಿಮ ನಿಮ್ಮನೆಗೆ ಬಂದ್ಲ ನಾನೇನೋ ನನ್ನ ಮುದ್ದು ಮುದ್ದು ಮಾತುಗಳಿಗೆ ಮರಳಾಗಿ ಅವಳು ಬೆಂಗಳೂರು ದಾರಿ ಹಿಡಿದಿದ್ದಾಳೆ ಅನ್ಕೊಂಡ್ರೆ ಅವಳು ನಮ್ಮನೆಗೆ ಬಂದು ಕೂತಿದ್ದಾಳೆ ಈಗ ನೀನು ಎಲ್ಲಿದ್ದೀಯಾ ಇಲ್ಲೇ ರೂಮ್ ಅಲಂಕಲ್ ಕೆಂಡದ ಮೇಲೆ ಕೂತ್ಕೊಂಡಂಗೆ ಆಗ್ತಿದೆ ಸಾಗರಿ 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 ಎಲ್ಲ ಉಲ್ಟಾ ಆಗೋಯ್ತಮ್ಮ ನಮ್ಮ ಹಿಮ ನೇರವಾಗಿ ಹೋಗಿ ಗೌರಿ ಮನೆಯಲ್ಲೇ ಕೂತಿದ್ದಾಳೆ ಅಂಕಲ್ ಏನಾದರೂ ಮಾಡಿ ಹೇಗಾದರೂ ಮಾಡಿ ಇಲ್ಲಿಂದ ಹಿಮನ್ ಕರ್ಸ್ಕೊಳ್ಳಿ ಅಂಕಲ್ ಇಲ್ಲ ನಾನು ಖಂಡಿತವಾಗ್ಲೂ ಸಿಗಾಕೋತೀನಿ ಇಷ್ಟು ದಿನ ನಾನು ಪಟ್ಟ ಪ್ರಯತ್ನಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಇಲ್ಲಪ್ಪ ನನ್ನ ಕೈಯಲ್ಲಿ ಇದನ್ನು ತಡ್ಕೊಳ್ಳೋಕ್ಕಾಗಲ್ಲ ನೀನು ಏನು ಬೇಕಾರ ಮಾಡ್ಕೋ ನಾವು ಇಲ್ಲಿಂದ ಏನು ಮಾಡೋಕ್ಕಾಗಲ್ಲ ಅಯ್ಯೋ ಹಾಗನ್ಬಿಡಿ ಅಂಕಲ್ ನನಗೇನು ಮಾಡೋದಕ್ಕೂ ಗೊತ್ತಾಗ್ತಿಲ್ಲ ಸಾಕು ಸುಮ್ಮನಿರಪ್ಪ ನಿನ್ನ ಪ್ರಾಬ್ಲಮ್ಗೆ ನಾನು ಒದ್ದಾಡಿ ಒದ್ದಾಡಿ ಹುಚ್ಚಿಡಿಯೋ ಥರ ಆಗ್ತಾ ಇದೆ ಇನ್ನು ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಏನು ಬೇಕಾದರೂ ಆಗಲಿ ಐ ಆಮ್ ಎಕ್ಸಾಸ್ಟೆಡ್ ಬಾಯ್ ಅಂಕಲ್ ಅಂಕಲ್ ಇನ್ನೇನಮ್ಮ ಮಾಡಕ್ಕೆ ಸಾಧ್ಯ ಏನು ಮಾಡೋದಕ್ಕಾಗಲ್ಲ ಏನಾಗುತ್ತೆ ಅಂತ ಸುಮ್ಮನೆ ಕುತ್ಕೊಂಡು ನೋಡ್ಬೇಕಷ್ಟೇ ಮನೆಯವ್ರಿಗೆಲ್ಲ ಏನಾಗಿದೆ ಯಾರಾದ್ರೂ ಬಂದ್ರೆ ಸಾಕು ಇಡೀ ಮನೆಯವರೆಲ್ಲ ಬಂದು ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು ಇದನ್ನೇ ಗೌರಿ ಕೂಡ್ ಕುಟುಂಬ ಅಂತ ಇದ್ಲು ಆದ್ರೆ ಇವತ್ತು ಒಬ್ರು ಬರ್ತಾರೆ ಇನ್ನೊಬ್ರು ಹೋಗ್ತಾರೆ ಬಂದವರು ನನ್ನ ಜೊತೆ ಜಾಸ್ತಿ ಹೊತ್ತು ಕೂತ್ಕೋತಾ ಇಲ್ಲ ಏನಾಗಿದೆ ನಾನು ಬಂದಿರೋದು ಇವ್ರಿಗೆಲ್ಲ ತೊಂದರೆ ಆಗ್ತಿದ್ಯಾ ಇಷ್ಟಕ್ಕೂ ಗೌರಿ ಯಾಕೆ ಅವಳ ಗಂಡನ ನನಗೆ ತೋರಿಸ್ತಾ ಇಲ್ಲ ತಿಂಡಿ ಜೊತೆ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತಲ್ವಾ ಆ ಹೌದು ಕೊಡಿ ಏನ್ ಮಾಡ್ತೀಯಮ್ಮ ಜೀವನದಲ್ಲಿ ಬಯಸೋದೆಲ್ಲ ಸಿಗೋದಿಲ್ಲ ಹಾಗೆ ಸಿಗದೇ ಇರೋದನ್ನ ಯಾವತ್ತೂ ಬಯಸಲೂಬಾರದು ಆದ್ರೆ ನನ್ನ ಲೈಫ್ ಅಲ್ಲಿ ಬಯಸಿದ್ದೆಲ್ಲ ಸಿಕ್ಕಿದೆ ದೊಡ್ಡತ್ತೆ ಅದು ಸಿಗದಿದ್ದಾಗ ಅದನ್ನ ತಂದ್ಕೊಡಕ್ಕೆ ಜನಾನು ಇದ್ದಾರೆ ನಿಮ್ಗೊಂದು ವಿಷಯ ಗೊತ್ತಾ ನನ್ನ ಮದುವೆ ಸೆಟ್ ಆಗಿದೆ ಅದು ನನ್ನ ಬಯಸಿದ ಹುಡುಗನ ಜೊತೆ ಹಾಗಾದ್ರೆ ನಿನ್ನ ಬೈಕೆಗಳೆಲ್ಲ ಬದಲಾಗ್ತಾ ಹೋಗುತ್ತೆ ಅಂತ ಆಯ್ತು ಏನ್ ಮಾಡ್ಕೊಂಡಿದ್ದಾನೆ ಹುಡುಗ ಅವನು ನನ್ನ ತರನೇ ಡಾಕ್ಟರ್ ಓಹೋ ಪರವಾಗಿಲ್ಲ ಮತ್ತೆ ಡಾಕ್ಟರ್ನೇ ಹುಡುಕೊಂಡಿದ್ಯಾ ಮತ್ತೇನಾ ಅಂದ್ರೆ ಪರವಾಗಿಲ್ಲ ಮತ್ತೆ ಡಾಕ್ಟರ್ನೇ ಹುಡುಕೊಂಡಿದ್ಯಾ ಅಂತ ಹೇಳ್ತಾ ಇದ್ದಾರೆ ನಮ್ಮ ದೊಡ್ಡತ್ತೆ ಓ ಹಾಗೆ ಹೇಳಿದ್ರ ಭಾಷೆ ಎಷ್ಟು ಸೂಕ್ಷ್ಮ ಅಲ್ವಾ ಗೌರಿ ಯಾವ ಒತ್ತನ್ನ ಯಾವ ಪದದ ಮೇಲೆ ಹಾಕ್ತೀವಿ ಅನ್ನೋದ್ರ ಮೇಲೆ ಅದ್ರ ಅರ್ಥ ಬದಲಾಗ್ತಾ ಹೋಗುತ್ತೆ ನಿಜ ನಿಜ ಬರೀ ಭಾಷೆ ಮಾತ್ರ ಅಲ್ಲ ಬೇರೆಯವ್ರ ಮನಸ್ಸಿನ ಭಾವನೆಗಳು ಕೂಡ ಅಷ್ಟೇ ಒತ್ತು ಯಾವ ಕಡೆ ಆಗ್ತೀವಿ ಅನ್ನೋದ್ರ ಮೇಲೆ ಬದಲಾಗ್ತಾ ಹೋಗುತ್ತೆ ಹಾಗ ನೋಡಿದ್ರೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದು ಜೀವನನೇ ಹೊರತು ಬೇರೆಯವ್ರನ್ನ ಬದಲಾಯಿಸೋದಲ್ಲ ಇದಕ್ಕೆ ನಾನಂತೂ ವಿರುದ್ಧ ನನ್ನ ಮಾತು ಯಾರಾದ್ರೂ ಕೇಳ್ದಿದ್ರೆ ಗಂಡನ್ನೇ ಬದಲಾಯಿಸ್ಬಿಡ್ತೀಯಲ್ವಾ ಬದಲಾಯಿಸ್ಲೇಬೇಕು ದೊಡ್ಡತ್ತೆ ಇಲ್ಲಾಂದ್ರೆ ಸಂಸಾರ ಹೇಗ್ ಸಾಗುತ್ತೆ ಅಂದಾಗೆ ನಿನ್ ಗಂಡ ಆಗೋನ್ ಊರು ಬೆಂಗಳೂರ ಅಥವಾ ಬೇರೆ ಊರ ಅವನು ದೊಡ್ಡತ್ತೆ ಅತ್ತೆ ಮಾ ಅಡ್ಗೆ ಮನೇಲಿ ಒಬ್ರೇ ಇದ್ದಾರೆ ನಾನು ಇದನ್ನ ಕೊಟ್ಟು ಆಮೇಲೆ ಹೋಗ್ಬೇಕಾ ಬೇಡ ಬೇಡ ಇವತ್ತು ಅಡ್ಗೆ ಮನೆ ಜವಾಬ್ದಾರಿ ಪೂರ್ತಿ ನಂದು ಹಿಮ ಹೇಗಿದ್ರು ನನ್ನ ಅಡ್ಗೆ ಕೈ ರುಚಿ ನೋಡಿಲ್ವಲ್ಲ ಇವತ್ ನೋಡ್ಲಿ ನೀನ್ ಹೋಗು ಗೌರಿ ಗೌರಿ ಒಬ್ಳೇ ಯಾಕೆ ಹೋಗ್ತೀಯಾ ಜೊತೆಲಿ ಹಿಮ್ಮನ್ನು ಕರ್ಕೊಂಡು ಹೋಗು ಹೇಗಿದ್ರು ಅವ್ಳು ನಿನ್ ಗಂಡನ ನೋಡ್ಲೇ ಇಲ್ವಲ್ಲ ಹೀಗ್ ನೋಡ್ದಂಗಾಗತ್ತೆ ನನ್ ಇದೇ ಮಾತಿಗೋಸ್ಕರ ಕಾಯ್ತಾ ಇದೆ ದೊಡ್ಡತ್ತೆ ನಡಿ ಗೌರಿ ಹೋಗೋಣ ನಡಿ
ಬರೋ ಎಲ್ಲ ದೇವರುಗಳು ಜ್ಞಾಪಕ ಬರ್ತಿದ್ದಾರೆ. ಆ ದೇವರು ಕೂಡ ನನ್ನ ಜೀವನದಲ್ಲಿ ಇಷ್ಟೊಂದು ಸಿಕ್ಕಂಡಿಟ್ಟು ಮಜಾ ತಗೋತಿದ್ದಾನೆ. ದೇವರೇ ದಯವಿಟ್ಟು ಹಿಮಾ ಕಣ್ಣು ನನ್ನ ಬೀಳ್ದಾರ ಹೊರ ನೋಡ್ಕೊಳಪ್ಪ ಪ್ಲೀಸ್. ಯಾವ್ದಾದ್ರು ಒಂದು ದಾರಿ ತೋರಿಸು.